नमस्कार वीक्षकरे सवि कुक्स के स्वागत नाविवत्तु मेंते काळिन सिहि तंबुळि माडो विधान तोरिसिकोड्ता इद्दीवि ಇದು ಎಷ್ಟು ಆರೋಗ್ಯಕರ ತಂಬುಳಿನೋ ಅಷ್ಟೇ ರುಚಿಕಟ್ಟಾಗಿರುತ್ತೆ. ಶುಗರ್ ಪೇಷಂಟ್ಸಿಂದ ಹಿಡಿದು ಹಾಲುಣಿಸೋ ತಾಯಂದ್ರ ತನಕ ಎಲ್ಲರಿಗೂ ಸಹಕಾರಿಯಾಗಿರುವಂಥ ಒಂದು ಅದ್ಭುತವಾದ ರೆಸಿಪಿ. 5 ನಿಮಿಷದಲ್ಲಿ ರೆಡಿಯಾಗುವಂಥ ಅಡುಗೆ, ಟೈಮ್ ಇಲ್ಲದವ್ರಿಗೆ ಇದಕ್ಕಿಂತ ಕ್ವಿಕ್ ರೆಸಿಪಿ ಬೇರೆ ಯಾವುದೂ ಸಿಗೋದಿಲ್ಲ. ಅಷ್ಟೇ ಹೆಲ್ದಿಯಾಗಿರೋ ಮೆಂತೆ ತಂಬುಳಿ ಹೇಗೆ ಮಾಡೋದು ಫಟಾಫಟ್ ಅಂತ ಈಗ ನಾವು ತೋರಿಸ್ತೀವಿ. ನೋಡಿ ನೋಡಿ, ಮೆಂತೆ ತಂಬುಳಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಒಂದ್ಸಲ ತೋರಿಸ್ಬಿಡ್ತೀನಿ. ತುಂಬ ಬೇಗ ಆಗೋ ರೆಸಿಪಿ ಅಂತ ಇದು ಹೇಳಿದ್ನಲ್ವ ನಾನು. ತುಂಬ ಸಿಂಪಲ್ ಆಗಿರುವಂಥ ಕೆಲವು ಸಾಮಗ್ರಿಗಳಿವೆ. ತೆಂಗಿನಕಾಯಿ ತುರಿ ನಾವು ಇಟ್ಕೊಂಡಿದ್ದೀವಿ, ಒಂದು 1/2 ಕಡಿಕಾಯಿನೂ ಪೂರ್ತಿ ಬೇಕಾಗಿಲ್ಲ, ಕ್ವಾಂಟಿಟಿ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮೆಂತೆ ಕಾಳು, ಬೆಲ್ಲ 1 ಗ್ಲಾಸ್ನಷ್ಟು, ಮಜ್ಜಿಗೆ, ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಒಂದು ನಾನಿಲ್ಲಿ ತೋರಿಸ್ತಾ ಇಲ್ಲ, ಒಗ್ಗರಣೆಗೆ 1-2 ಸ್ಪೂನ್ ಬೇಕಾಗುತ್ತೆ. ಇವಿಷ್ಟೇ ಸಾಮಗ್ರಿಗಳು, ಈಗ ಶುರು ಮಾಡೋಣ. ಈಗ ಒಂದು ಒಗ್ಗರಣೆ ಪಾತ್ರೆ ಇಟ್ಟಿದ್ದೀವಿ ನಾವು, ಅದು ಸ್ವಲ್ಪ ಕಾವು ಬಂದಮೇಲೆ 1 ಸ್ಪೂನ್ನಷ್ಟು ಮೆಂತೆ ಹಾಕ್ಕೊಳ್ಳೋಣ. ಎಣ್ಣೆ ಏನು ಬೇಕಾಗಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹಾಗೇ. ನೋಡಿ, ಈ ಥರ 1 ಸ್ಪೂನ್ 1 ನಿಮಿಷದ ತನಕ ಕೈ ಆಡಿಸ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋದು. ಘಮ ಘಮ ಬರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ, ಅಲ್ಲಿ ತನಕ ಹುರ್ಕೊಳ್ಳೋದು. ಕಲರ್ ಒಂಚೂರು ಚೇಂಜ್ ಆಗಿ ಘಮ ಬರೋಕ್ಕೆ ಶುರುವಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಘಮ ಬರ್ತಿದೆ, ಈಗ ಅದು ರೆಡಿಯಾಗಿದೆ, ಹುರಿದಿದೆ. ಇಳಿಸ್ಕೊಳ್ಳೋಣ ನಾವು. ಫ್ರೈ ಮಾಡಿಕೊಂಡಿರೋ ಮೆಂತೆ ಮತ್ತು ತೆಂಗಿನ ತುರಿಯನ್ನು ನಾವು ರುಬ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದನ್ನ ಈಗ ಚೆನ್ನಾಗಿ ನುಣುಪಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅದನ್ನು. ಇದು ಸ್ವಲ್ಪ ತೆಳುವಾಗಿ ಬರಬೇಕು, ಸೊ ಇನ್ನೊಂಚೂರು ನೀರು ಸೇರಿಸ್ಕೊಳ್ಳೋಣ ನಾವು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬೆಲ್ಲ ಸೇರಿಸೋಣ. ಒಂದೆರಡು ಸ್ಪೂನ್ ಲೆಕ್ಕದಲ್ಲಿ, 1 ಸ್ಪೂನ್ ಆದರೆ ಫುಲ್ ಸ್ಪೂನ್, ಇಲ್ಲ 1-2 ಸ್ಪೂನ್ ಮೀಡಿಯಮ್ ಆಗಿ ಹಾಕ್ಕೊಳ್ಬೋದು ನೀವು. ಇದು ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ. ಬೆಲ್ಲ ಹಾಕಿ ಈಗ ಮಜ್ಜಿಗೆ ಸೇರಿಸ್ಕೊಳ್ಳೋಣ ನಾವು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಉಪ್ಪು ಎಲ್ಲ ನೀಟಾಗಿ ಕರಗಬೇಕು. ಎಷ್ಟು ತೆಳುವಾಗಿ ಬರುತ್ತೆ ನಾವು ತೋರಿಸ್ತಾ ಇದ್ದೀವಿ ಹೇಗಿರುತ್ತೆ ಅಂತ, ಯಾವ ಕನ್ಸಿಸ್ಟೆನ್ಸಿ ಅಂತ. ಹುರಿದ ಮೆಂತೆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ. ನಮಗೆಲ್ರಿಗೂ ಗೊತ್ತು, ಮೆಂತೆ ಡಯಾಬಿಟಿಕ್ ಇರೋರಿಗೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಮೆಂತೆ ತಿಂದರೆ ಶುಗರ್ ಲೆವೆಲ್ಲು ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಾಲುಣಿಸ್ತಾ ಇರೋ ತಾಯಂದ್ರಿಗೆ ಎದೆ ಹಾಲನ್ನು ಜಾಸ್ತಿ ಮಾಡೋಕ್ಕೆ ಕೂಡ ಮೆಂತೆ ತುಂಬ ಸಹಕಾರಿ. ಇದನ್ನು ಆಹಾರದಲ್ಲಿ ಸೇವನೆ ಮಾಡಬಹುದು. ಇದನ್ನು ಹೊರತುಪಡಿಸಿ ತಂಪು, ದೇಹಕ್ಕೆ ತಂಪು ಕೊಡುವಂಥ ಪದಾರ್ಥ ಇದು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ, ಇದಕ್ಕೆ ಜಸ್ಟು ಸಾಸಿವೆ ಒಗ್ಗರಣೆ ಅಷ್ಟೇ, ಬೇರೆ ಏನೂ ಇಲ್ಲ. ಸಾಸಿವೆ ಚಟಪಟ ಹಾಕ್ಬಿಟ್ರೆ ಅದನ್ನು ಒಗ್ಗರಣೆ ಸೇರಿಸ್ಕೊಳ್ಳೋಣ. ಈ ತಂಬುಳಿಲಿ ಮೆಂತೆದೇ ಘಮ ಇರುತ್ತೆ, ಸೊ ನಾವು ಇಂಗು, ಬೆಳ್ಳುಳ್ಳಿನೋ, ಕರಿಬೇವು ಏನೂ ಸೇರಿಸೋದು ಬೇಕಾಗಿಲ್ಲ, ಬರೀ ಸಾಸಿವೆ ಒಗ್ಗರಣೆ. ಒಗ್ಗರಣೆ ಸೇರಿಸೋಣ. ನೋಡಿ ವೀಕ್ಷಕರೇ, ಮೆಂತೆ ತಂಬುಳಿ ರೆಡಿಯಾಗಿದೆ. ಇಲ್ಲಿ ಮೆಂತೆ ಸುವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಆ ಸುವಾಸನೆಗೆ ಊಟ ಮಾಡಬೇಕು ಅನಿಸೋವಷ್ಟು, ಹಸಿವು ಜಾಸ್ತಿ ಆಗುವಷ್ಟು ರುಚಿಯಾಗಿರುತ್ತೆ ಇದು. ಬೇಸಿಗೆಗಾಲದಲ್ಲಿ ಅಥವಾ ಏನೋ ಖಾರ ತಿಂದು ಹೀಟ್ ಆಗಿಬಿಟ್ಟಿದೆ ಅನ್ನೋ ಟೈಮಲ್ಲೆಲ್ಲ ಇದನ್ನು ಮಾಡಿ ಊಟ ಮಾಡ್ಬೋದು. ಜೊತೆಗೆ
ಟೈಮೇ ಇಲ್ಲ ಅಡುಗೆ ಮಾಡೋಕ್ಕೆ ಅಂದಾಗ 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ವೀಕ್ಷಕರೇ, ಮಿಸ್ ಮಾಡದೆ ಟ್ರೈ ಮಾಡಿ ಹೇಳಿ ಇದೆಷ್ಟು ಚೆನ್ನಾಗಿ ಬಂತು, ನಿಮ್ಗೆ ಇಷ್ಟ ಆಯಿತಾ ಅಂತ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸವಿ ಕುಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಥ್ಯಾಂಕ್ ಯು ವೀಕ್ಷಕರೇ.